ತೀವ್ರ ಕುತೂಹಲಕ್ಕೆ ಎಡೆ ಮಾಡಿದ ಬಿಜೆಪಿ ಸರ್ಕಾರದ ಸಚಿವ ಸಂಪುಟ ಕೊನೆಗೂ ಇಂದು ರಚನೆಯಾಗಿದೆ. ಇಂದು ಬೆಂಗಳೂರಿನಲ್ಲಿ 17 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದರೆ ಸತತದ 5 ಬಾರಿ ಗೆದ್ದಿರುವ ಉಡುಪಿ ಕುಂದಾಪುರದ ಬಿಜೆಪಿ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಗೆ ಮತ್ತೆ ಅವಕಾಶ ತಪ್ಪಿದೆ. ಅದರಲ್ಲೂ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ ಸಮುದಾಯದ ಪ್ರಭಾವಿ ನಾಯಕನಿಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಅವರ ಶಾಸಕರು, ಬೆಂಬಲಿಗರು, ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕುಂದಾಪುರದ ಹಾಲಾಡಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಹಾಲಾಡಿ, ಪ್ರಮಾಣ ವಚನಕ್ಕೆ ನನಗೆ ಆಹ್ವಾನ ಇರಲಿಲ್ಲ, ಲಾಬಿ ಮಾಡಿ ಸಚಿವ ಸ್ಥಾನ ಪಡೆಯೋದು ನನಗೆ ಗೊತ್ತಿಲ್ಲ, ಗುಂಪುಗಾರಿಕೆ ವಾಮ ಮಾರ್ಗ ಮಾಡಲ್ಲ, ಜಾತಿ ರಾಜಕಾರಣ ಮಾಡಿ ನನಗೆ ಗೊತ್ತಿಲ್ಲ, ಎಲ್ಲಾ ಚುನಾವಣೆಗಳಲ್ಲೂ ಬಿಜೆಪಿ ಗೆಲುವಿಗೆ ಶ್ರಮಿಸಿದ್ದೇನೆ, ಬಿಜೆಪಿಗೆ ಪಕ್ಷ ನಿಷ್ಠೆ ತೋರಿದ್ದೇನೆ, ಪಕ್ಷೇತರನಾಗಿದ್ದಾಗಲೂ ಬಿಜೆಪಿ ಬೆಂಬಲಿಸಿದ್ದೇನೆ, ಸಚಿವ ಸ್ಥಾನ ಯಾಕೆ ಸಿಗಲಿಲ್ಲವೆಂದು ನನಗೆ ಗೊತ್ತಿಲ್ಲ, ಮಾಧ್ಯಮಗಳ ಬದಲು ಬಿಜೆಪಿಯ ಪ್ರಮುಖರನ್ನೇ ಕೇಳಿ, ಇನ್ನು ಸಚಿವ ಸ್ಥಾನ ವಂಚಿತರು ಸಭೆಗೆ ಕರೆದಿದ್ದರು, ಬೆಂಗಳೂರಿಗೆ ನನ್ನನ್ನು ಸಭೆಗೆ ಕರೆದಿದ್ರು, ನಾನು ಎಲ್ಲೂ ಹೋಗಿಲ್ಲ, ಕ್ಷೇತ್ರದಲ್ಲೇ ಇದ್ದೇನೆ, ಬಹಿರಂಗವಾಗಿ ಬೇಸರವನ್ನು ಅವರು ಹೊರಹಾಕಿದ್ದಾರೆ. ಸ್ವಾಮಿ, ಇವತ್ತು ಬೆಳಿಗ್ಗೆ ರಾತ್ರಿ ಟಿವಿ ನೋಡಿದ್ದೆ, 15 ದಿವಸ ನಿಮ್ಮ ಮಾಧ್ಯಮಗಳಲ್ಲೆಲ್ಲ ಒಂದೊಂದು ಮಾಧ್ಯಮಗಳಲ್ಲಿ ಒಂದೊಂದು ರೀತಿಯ ಒಂದು ವಿಷಯಗಳು ಬರ್ತಿತ್ತು. ಆದರೆ ಇವತ್ತು ಒಂದು ಫೈನಲ್ ಆದ ಒಂದು ಪಟ್ಟಿ, ಅಂತಿಮ ಪಟ್ಟಿ ಅಂತ ಹೇಳಿದಾಗ ಕೇಳಿದ್ದೇನೆ, ಏನೋ ಒಂದು ಪಕ್ಷದ ಒಂದು ನಿರ್ಧಾರಗಳು ಕೇಳಿದ್ದೇನೆ. ಆದ್ದರಿಂದ ಅದರ ಬಗ್ಗೆ ವಿಮರ್ಶೆಗಳನ್ನು ಮಾಡಿದೆ, ಕೂಲಂಕುಷ ಆಲೋಚನೆಗಳನ್ನು ಮಾಡಿದೆ. ಇವತ್ತು ನನ್ನ ಏನೂ ಹೇಳಿಕೆಗಳಿಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ವಾಮ ಮಾರ್ಗದಿಂದ ನನ್ನ ಬೇಡಿಕೆಗಳನ್ನು ಸಲ್ಲಿಸುವುದಿಲ್ಲ, ಲಾಬಿ ಮಾಡುವುದಿಲ್ಲ, ಗುಂಪುಗಾರಿಗಳನ್ನು ಮಾಡುವುದಿಲ್ಲ. ಅಂದರೆ